ಮಾಡಿದ್ದುಣ್ಣೋ ಮಾರಾಯ ಅಂತ ಹೇಳ್ತಾರಲ್ಲ, ಇದಕ್ಕೆ ಒಂದು ಉತ್ತಮವಾದಂತಹ ಉದಾಹರಣೆ ಅಂದರೆ ಕರ್ಣನ ರಥಚಕ್ರ ನೆಲದಲ್ಲಿ ಊತ್ಕೊಂಡಿರುತ್ತೆ. ಕರ್ಣ ತನ್ನ ರಥವನ್ನು ಮೇಲೆತ್ತೋದಕ್ಕೆ ತುಂಬ ತುಂಬ ಪ್ರಯತ್ನವನ್ನು ಪಡ್ತಾ ಇರ್ತಾನೆ. ಇದೇ ಸಮಯದಲ್ಲಿ ಕೃಷ್ಣ ಅರ್ಜುನನಿಗೆ, ಅರ್ಜುನ ಇದು ಸರಿಯಾದಂತಹ ಸಮಯ, ಈ ಕೂಡಲೇ ನಿನ್ನ ಬಳಿ ಇರುವಂತಹ ಅಂಜಲಿಕಾಸ್ತ್ರವನ್ನು ಪ್ರಯೋಗಿಸಿ ಕರ್ಣನನ್ನು ಸಂಹರಿಸಿ ಬಿಡುವಂತ ಹೇಳ್ತಾರೆ. ಇದಕ್ಕೆ ಅರ್ಜುನನ ಮನಸ್ಸು ಒಪ್ಪೋದಿಲ್ಲ. ಅರ್ಜುನ ಕೃಷ್ಣನ ಬಳಿ ಕೇಳ್ತಾನೆ, ನಿಶಸ್ತ್ರಧಾರಿಯಾಗಿರುವಂತಹ ಕರ್ಣನ ಮೇಲೆ ದಾಳಿಯನ್ನು ಮಾಡೋದಕ್ಕೆ ನನ್ನ ಮನಸ್ಸು ಏತಕ್ಕಾಗ ಒಪ್ಪುತ್ತಿಲ್ಲ. ನಿಶಸ್ತ್ರಧಾರಿಯಾಗಿರುವಂತಹ ಕರ್ಣನ ಮೇಲೆ ಬಾಣವನ್ನು ಪ್ರಯೋಗವನ್ನು ಮಾಡುವಂತಹದ್ದು ಅಧರ್ಮವಿದ್ದ ಹಾಗೆ, ಅಧರ್ಮದ ಮಾರ್ಗವನ್ನು ತುಳಿಯೋದಕ್ಕೆ ನನ್ನ ಮನಸ್ಸು ಏತಕ್ಕಾಗ ಒಪ್ಪುತ್ತಿಲ್ಲ ಅಂತ ಅರ್ಜುನ ಕೃಷ್ಣನ ಬಳಿ ಹೇಳ್ತಾನೆ. ಆಗ ಕೃಷ್ಣ ಅರ್ಜುನನಿಗೆ ಒಂದು ಮಾತನ್ನು ಹೇಳ್ತಾರೆ, ಅರ್ಜುನ ಯುದ್ಧ ಭೂಮಿಗೆ ಬರುವ ಮುಂಚೆಯೇ ನಾನು ನಿನಗೆ ಒಂದು ವಿಷಯವನ್ನು ತಿಳಿಸಿದ್ದೆ. ಯುದ್ಧ ಭೂಮಿಯಲ್ಲಿ ಯಾವುದೇ ರೀತಿಯಾದಂತಹ ಕರುಣೆ ಇರಬಾರದು. ಯುದ್ಧ ಭೂಮಿಯಲ್ಲಿ ಯಾರೂ ಸಂಬಂಧಿಕರಿಲ್ಲ. ಯುದ್ಧ ಭೂಮಿಯಲ್ಲಿ ಯಾರೂ ಯಾರಿಗೂ ಸ್ನೇಹಿತರಲ್ಲ. ಧರ್ಮ ಸಂಸ್ಥಾಪನೆಯ ಮಾಡುವ ವಿಚಾರವಾಗಿ ಬಂದಾಗ ಕೆಲವೊಂದು ಬಾರಿ ಅನಿವಾರ್ಯವಾಗಿ ಅಧರ್ಮದ ಮಾರ್ಗವನ್ನು ತುಳಿಬೇಕಾಗುತ್ತೆ. ಹೀಗಾಗಿ ಚಿಂತೆಯನ್ನು ಮಾಡಬೇಡ, ಯೋಚನೆಯನ್ನು ಮಾಡಬೇಡ, ಈ ಕೂಡಲೇ ಬಾಣವನ್ನು ಪ್ರಯೋಗಿಸಿ ಕರ್ಣನನ್ನು ಸಂಹರಿಸಿ ಬಿಡುವಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸಿಕೊಂಡಂತಹ ಕರ್ಣ ಎದ್ದು ನಿಂತುಕೊಂಡು, ಕೃಷ್ಣ ಇದು ಯಾವ ರೀತಿಯಾದಂತಹ ನ್ಯಾಯ, ಇದು ಯಾವ ರೀತಿಯಾದಂತಹ ಧರ್ಮ ಅಂತ ಕರ್ಣ ಕೃಷ್ಣನ ಬಳಿ ಕೇಳ್ತಾನೆ. ಆಗ ಕೃಷ್ಣ ಕರ್ಣನನ್ನು ನೋಡುತ್ತಾ, ಕರ್ಣ ಧರ್ಮ ನಿನಗೆ ಈಗ ನೆನಪಾಯಿತೆ, ಧರ್ಮಪ್ರಜ್ಞೆ ಏನು ಅಂತ ಇವಾಗ ನಿನಗೆ ಕಾಡ್ತಿದೆಯೇ? ಪಾಂಡವರಿಗೆ ಅನ್ಯಾಯವನ್ನು ಮಾಡಿ ಮೋಸವನ್ನು ಮಾಡಿದಾಗ ನಿನಗೆ ಧರ್ಮಪ್ರಜ್ಞೆ ಕಾಡಲಿಲ್ಲವೇ? ದ್ರೌಪದಿಯನ್ನು ತುಂಬಿದ ಸಭೆಯಲ್ಲಿ ಅವಮಾನಿಸಿದಾಗ ನಿನಗೆ ಧರ್ಮಪ್ರಜ್ಞೆ ಕಾಡಲಿಲ್ಲವೇ? ಪಗಡೆ ಆಟದಲ್ಲಿ ಪಾಂಡವರನ್ನು ಮೋಸದಿಂದ ಸೋಲಿಸಿ ವನವಾಸಕ್ಕೆ ಕಳಿಸಿದಾಗ ನಿನಗೆ ಧರ್ಮಪ್ರಜ್ಞೆ ಕಾಡಲಿಲ್ಲವೇ? ಪಾಂಡವರು ವನವಾಸವನ್ನು ಮುಗಿಸಿ ಮರಳಿ ವಾಪಸ್ಸು ಬಂದಾಗ ಅವರಿಗೆ ರಾಜ್ಯವನ್ನು ನೀಡದೆ ಅನ್ಯಾಯವನ್ನು ಮಾಡಿದಾಗ ನಿನಗೆ ಧರ್ಮಪ್ರಜ್ಞೆ ಕಾಡಲಿಲ್ಲವೇ? ನೀವುಗಳು ಮಾಡಿದಂತಹ ಪಾಪವನ್ನು ನೀವೇ ಉಣ್ಣಬೇಕು, ಹೀಗಾಗಿ ನಿನ್ನ ಪಾಪದ ಫಲವನ್ನು ನೀನೇ ಅನುಭವಿಸಬೇಕು. ಅರ್ಜುನ ಯೋಚನೆಯನ್ನು ಮಾಡಬೇಡ, ಚಿಂತೆಯನ್ನು ಮಾಡಬೇಡ, ಈ ಕೂಡಲೇ ಬಾಣವನ್ನು ಪ್ರಯೋಗಿಸುವಂತ ಅರ್ಜುನನಿಗೆ ಉರಿದುಂಬಿಸ್ತಾರೆ ಕೃಷ್ಣ. ಅರ್ಜುನನು ಸಹ ತನ್ನ ಬಳಿ ಇದ್ದಂತಹ ಅಂಜಲಿಕಾಸ್ತ್ರವನ್ನು ಪ್ರಯೋಗಿಸಿ ಕರ್ಣನ ಶಿರಚ್ಛೇದನವನ್ನು ಮಾಡಿಬಿಡ್ತಾನೆ. ಕರ್ಣನ ಶಿರಚ್ಛೇದನವಾದಾಗ ಕರ್ಣನ ಪ್ರಾಣ ಆಕಾಶ ಮಾರ್ಗವಾಗಿ ವಾಯುಮಂಡಲವನ್ನು ಸೇರಿಕೊಳ್ಳುತ್ತೆ. ಮಹಾಭಾರತದಲ್ಲಿ ಒಬ್ಬ ದುರಂತ ನಾಯಕ ಅಂತಲೇ ತಿಳ್ಕೊಳ್ಬೋದು, ದುರಂತವಾದಂತಹ ನಾಯಕನೇ ಕರ್ಣ. ಎಲ್ಲರೂ ಕೇಳಿದಂತಹದ್ದನ್ನು ಎಲ್ಲವನ್ನು ಕೊಟ್ಟ, ತನ್ನ ರಕ್ಷಾ ಕವಚವನ್ನೇ ಕಳಚಿಕೊಟ್ಟ, ತಾಯಿ ಕೇಳಿದ್ದನ್ನು ಕೊಟ್ಟ, ಸ್ನೇಹಿತರು ಕೇಳಿದ್ದಂಥದ್ದನ್ನು ಕೊಟ್ಟ, ಎಲ್ಲವನ್ನು ಕೊಟ್ಟ. ಆದರೆ ಕರ್ಣ ಇದ್ದಂತಹದ್ದು ಅಧರ್ಮದ ಕಡೆ, ಅಧರ್ಮದ ಮಾರ್ಗದ ಕಡೆ ಇದ್ದದರಿಂದ ಕರ್ಣ ಅವರು ಅಧರ್ಮೀಯರು ಮಾಡಿದಂತಹ ಪಾಪದ ಫಲವನ್ನು ಕರ್ಣನು ಸಹ ಅನುಭವಿಸಬೇಕಾಯಿತು. ಹೀಗಾಗಿ ನೀವು ಎಷ್ಟೇ ಒಳ್ಳೆಯವರಾಗಿದ್ರೂ ಸಹ ಕೆಟ್ಟವರ ಜೊತೆ ಇದ್ದಾಗ ಕೆಟ್ಟವರು ಮಾಡಿದಂತಹ ಪಾಪದ ಫಲವನ್ನು ನೀವು ಎಷ್ಟೇ ಒಳ್ಳೆಯವರಾಗಿದ್ರೂ ನೀವು ಸಹ ಅನುಭವಿಸಬೇಕಾಗುತ್ತೆ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ. ಜೈ ಶ್ರೀಕೃಷ್ಣ.